ಮಾಹಿತಿಗಾಗಿ. ಬೆಂಗಳೂರಿನ ಹೊಸಕೆರೆ ಹಳ್ಳಿ ಕೆರೆಯಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇತ್ತು. ಅದರ ಬಗ್ಗೆ ನ್ಯೂಸ್ ಐಟಿನ್ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದು ಯಾವ ರೀತಿಯ ವರದಿ ಪ್ರಸಾರ ಮಾಡ್ತಾ ಇದ್ವಿ. ಬಿ ಬಿ ಎಂ ಪಿಯನ್ನು ಎಚ್ಚರಿಸಿದ್ವಿ. ಫೈನಲಿ ಎಚ್ಚೆತ್ತಿರುವಂಥ ಬಿ ಬಿ ಎಂ ಪಿ ವಿಶೇಷ ಆಯುಕ್ತರಾಗಿರುವಂಥ ರವೀಂದ್ರ ಅವರು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಕೆರೆಯಲ್ಲಿ ರಸ್ತೆ ನಿರ್ಮಾಣದ ಬಗ್ಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದರು. ಕೋರ್ಟ್ ಮೆಟ್ಟಿಲೇರ್ಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿದರು. ಈ ಬಗ್ಗೆ ನಿನ್ನೆ ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು ನ್ಯೂಸ್ ಐಟಿನ್. ದಿಗಾ ಕೆರೆ ಪರಿಶೀಲನೆಗೆ ಪಾಲಿಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಇದರ ಜೊತೆಗೆ ನಮ್ಮ ವರದಿಯನ್ನು ನೋಡ್ತಿದ್ದ ಹಾಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಟ್ವೀಟ್ ಅನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಿ ಬಿ ಎಂ ಪಿ ವಿಶೇಷ ಆಯುಕ್ತರಾಗಿರುವಂಥ ರವೀಂದ್ರ ಅವರು ಸ್ಥಳಕ್ಕೆ ಏನು ಭೇಟಿ ಕೊಟ್ಟಿದ್ದಾರೆ ಅವರು ಮಾತನಾಡ್ತಿದ್ದಾರೆ ನೋಡೋಣ. ಯಾವಾಗ ಆಗಿರೋದು? 2017 ಈ ರೋಡ್ ಬೇಕಾಗಿರ್ಲಿಲ್ಲ. ಲಾಸ್ಟ್ ಟೈಮ್ ಬಿ ಡಿ ಎ ಮಾಡಿದಾಗ ಹೆಂಗ್ ಮಾಡಿದ್ರಂದ್ರೆ ಸಣ್ಣ ಸಣ್ಣ ರೋಡ್ ಮಾಡ್ಕೊಂಡು ಇಟ್ಕೊಂಡು ಆ ಕಡೆಯಿಂದ ದೂರ ತಂದು ಗಾಡಿಗಳಿಗೆ ಹಾಕ ಆಚೆ ಇದು ಯಾಕೆ ನಮ್ಗೆ ಅಲ್ಲ. ಈಗಲಾದ್ರೂ ಕೂಡ ಅಷ್ಟೇನೆ ಇದನ್ನ ಕೆರೆಯನ್ನ ಕ್ಲೀನ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಟೆಂಡರ್ ಈಗ ಆಲ್ರೆಡಿ ಫ್ಲೋಟ್ ಆಗಿದೆ. ಹಾಗಾಗಿ ತಾವು ಹೇಳಿದ ಹಾಗೆ ಇಂಜಿನಿಯರ್ಗಳು ಇರ್ತಾರೆ, ಅದನ್ನ ಇಲ್ಲಿರ್ತಕ್ಕಂಥ ಕ್ಲೀನ್ ಪ್ರೋಸೆಸ್ ಏನಿದೆ ಅದನ್ನ ನಿಯಮಾನುಸಾರ ಮಾಡ್ತಾರೆ. ಅದನ್ನ ಯಾಕೆ ಡೌಟ್ ಬರ್ತಾ ಇರೋದು, ಹೊರಗಡೆಯಿಂದ ತಂದು ಡೆಬ್ರಿಸ್ಗಳನ್ನು ಒಳಗೆ ಡಂಪ್ ಮಾಡ್ತಾ ಇದ್ದಾರೆ, ಈಗ ನಮ್ಮ ವಿಜಯ್ ಕುಮಾರ್ ಅವರು ಇಲ್ಲೇ ಇದ್ದಾರೆ, ಸಿ ಅವರು, ಅವ್ರಿಗೆ ಹೇಳ್ತಾ ಇದೀನಿ ಕೆರೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಡೆಬ್ರಿಸಿ ಆಗ್ಲಿ ವೇಸ್ಟೇಜ್ ಆಗ್ಲಿ ಯಾವ್ದು ಇಲ್ಲ. ಅಲ್ಲ, ನನಗೆ ಇರಲಿಲ್ಲ ಮಾಹಿತಿ ಇರಲಿಲ್ಲ, ನೀವೀಗ ಗಮನಕ್ಕೆ ತರ್ತಾ ಇದ್ದೀರಿ. ಇದನ್ನೆಲ್ಲ ಸಂಬಂಧಪಟ್ಟಂತಹ ಆಯಾ ಝೋನಲ್ಲಿ ಚೀಫ್ ಇಂಜಿನಿಯರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ನೋಡ್ಕೊಳ್ತಾ ಇರಬೇಕಾಗುತ್ತೆ. ಈಗ ನಾವು ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತಾ ಇದ್ದೀನಿ, ಕೆರೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಡೆಬ್ರಿಸಿ ಆಗಲಿ ವೇಸ್ಟೇಜ್ ಆಗಲಿ ಬಂದು ಡಂಪ್ ಮಾಡ್ದಂಗೆ ಕೂಡಲೇ ಈ ಕ್ಷಣದಿಂದಲೇ ಕ್ರಮ ತಗೊಳ್ಳಿ. ಇಲ್ಲ ಇಲ್ಲ, ನಮಗೆ ಯಾವ ಸ್ಥಳೀಯ ಎಮ್ ಎಲ್ ಎಗಳದು ಒತ್ತಡ ಇಲ್ಲ. ಸಾರ್ವಜನಿಕರ ಒಂದು ಏನು ಕೆರೆಗಳಿದೆ ಆ ಕೆರೆಗಳನ್ನ ಉಳಿಸ್ತಕ್ಕಂಥದ್ದು ಬಹಳ ಆಗುತ್ತಮ್ಮ. ಆಗುತ್ತೆ ಯಾಕೆ ಹೆಂಗೆ ಅಂದ್ರೆ ಇದು ಮಾಡಿರ್ತಕ್ಕಂಥದ್ದು ಮಣ್ಣೇನಿದೆ ಈ ಮಣ್ಣನ್ನೆಲ್ಲ ತೆಗೆದು ನಾವು ಹೊರಗಡೆ ಹಾಕಿಬಿಟ್ರೆ ಯಥಾಸ್ಥಿತಿ ಮತ್ತೆ ಉಳಿಯುತ್ತೆ ಕೆರೆ. ಮಾಹಿತಿ ಕೊಟ್ಟರೆ ಕರೆಕ್ಟ್ ಆಗಿ ಕೊಡ್ಲಿ, ಯಾಕಂದ್ರೆ ನಿಮ್ಮ ಲೇಖ ಇಂಜಿನಿಯರ್ ಶಿಲ್ಪ ಅವರು ಮಾಹಿತಿನೇ ಸರಿಯಾಗಿ ಕೊಡಲ್ಲ, ಅದರಿಂದಾನೆ ಕನ್ಫ್ಯೂಷನ್ ಆಗ. ಇಲ್ಲ ಕರೆಕ್ಟ್, ರೋಡ್ ಹಾಕ್ತೀರಾ ಏನೋ ಫ್ಲೆಕ್ಸ್, ನಾವು ಇಲ್ಲಿ ಬೇರೆ ರೋಡ್ ಹಾಕ್ತಿರೋದು ಧೂಳು ತೆಗಿಯಕ್ಕೆ ಅಂದ್ಬಿಟ್ಟು ಆಮೇಲೆ ಎತ್ಕೊಡ್ತೀವಿ. ಈಗ ನಾನು ಸೂಚನೆ ಕೊಡ್ತಾ ಇದ್ದೀನಿ, ಈಗ ಏನು ನೀವು ಬೋರ್ಡ್ ಹಾಕಿದಿರಲ್ಲ ದಯವಿಟ್ಟು ಅದನ್ನ ರಿಮೂವ್ ಮಾಡ್ಬಿಟ್ಟು ಹೇಗ್ ಹಾಕ್ಬೇಕು ಅಂದ್ರೆ ಇಲ್ಲಿ ಏನು ಕಾಮಗಾರಿಗಳನ್ನ ನಾವು ಬಂಡ್ ವರ್ಕ್ ಅನ್ನ ಈಗ ಮಾಡ್ತಾ ಇದೀವಿ, ಆ ಬಂಡ್ ವರ್ಕ್ ಎಷ್ಟು ಪ್ರಾಜೆಕ್ಟ್ ಕಾಸ್ಟ್ ಇದೆ, ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಟೆಂಡರ್ದಾರ ಯಾರು, ಅವ್ರ ಹೆಸರೇನು, ಅವ್ರ ಫೋನ್ ನಂಬರ್ ಏನು, ಇದನ್ನ ನೀವು ಹಾಕಿಬಿಡಿ, ಅದನ್ನ ದಯವಿಟ್ಟು ಹಾಕಿ. ಈ ತರ ಹಾಕೋದ್ರಿಂದ ಜನರಲ್ಲಿ ಕೂಡ ಬಹಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಆ ತರ ಆಗಬಾರ್ದು. ಅದು ಏನು ಇದೆ ಅದನ್ನ ನಿಖರವಾಗಿ ಮಾಡ್ಲಿಕ್ಕೆ ನಾನು ಕ್ರಮ ತಗೊಳ್ತೇನೆ. ಓಕೆ, ತೆಗಿತಾರೆ ಇದನ್ನ ತೆಗಿತಾರೆ. ಓಕೆ, ಈಗ ಫೇಸ್ ವೈಸು ಕೆರೆಯನ್ನ ಉಳಿಸ್ತಕ್ಕಂತ ನಿಟ್ಟಿನಲ್ಲಿ ಫೆನ್ಸಿಂಗ್ ಅನ್ನ ಮಾಡ್ಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಆಗುತ್ತೆ, ನೀವು ಕಂಡಂತೆ ಈ ಕೆರೆ ಹೊಸಕೆರೆಯಲ್ಲಿ ಕೆರೆಯಾಗಿ ಉಳಿಯುತ್ತೆ, ಸಾರ್ವಜನಿಕರ ಉಪಯೋಗಕ್ಕೆ ಖಂಡಿತವಾಗಿ ಬಳಕೆ. ತಗೊಳ್ತಾರೆ, ಕ್ರಮ ತಗೊಳ್ತಾರೆ. ಸೊ ನೋಡ್ತಾ ಇದ್ರಲ್ಲ, ಈಗಷ್ಟೇ ರವೀಂದ್ರ ಅವರು ಬಿಬಿಎಂಪಿ ವಿಶೇಷ ಆಯುಕ್ತರು ಅವರು ಬಂದಿದ್ದಂತ ಸಂದರ್ಭದಲ್ಲಿ ಮಾತನಾಡ್ತಿದ್ದನ್ನ ಹೊಸಕೆರೆಹಳ್ಳಿ ರಸ್ತೆ ತಾತ್ಕಾಲಿಕ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ, ಕೆರೆ ಮಧ್ಯೆ ರಸ್ತೆಯನ್ನ ತೆರವು ಮಾಡ್ತೇವಂತೆ. ದುಡ್ಡನ್ನು ಹೆಂಗೆಲ್ಲ ಪೋಲ್ ಮಾಡ್ತಾರೆ ನೋಡಿ, ತಲೆಕೆಟ್ಟಿದ್ಯಾ ಅಂತ ಬಿಬಿಎಂಪಿಗೆ. ಅಲ್ಲಿ ಯಾರು ರಸ್ತೆನೇ ಕೇಳಿರಲಿಲ್ಲ, ಇವರೇ ರಸ್ತೆ ಮಾಡ್ಲಿಕ್ಕೆ ಹೋಗಿದ್ರು, ಇವಾಗ ತೆರವು ಮಾಡ್ತಾರಂತೆ. ದುಡ್ಡು ನೋಡಿ ಯಾವ್ಯಾವ ರೀತಿಯಾಗೆಲ್ಲ ಪೋಲ್ ಮಾಡ್ಬೋದು ಅನ್ನೋದಕ್ಕೆ ಬಿಬಿಎಂಪಿನೇ ಎಕ್ಸಾಂಪಲ್. ಕೆರೆ ಮಧ್ಯದ ರಸ್ತೆಯನ್ನ ತೆರವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರುವಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಅದಕ್ಕೆ ನ್ಯೂಸ್ ಐಟಿನ್ ಕೂಡ ಧ್ವನಿಯಾಗಿತ್ತು. ನಿನ್ನೆ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಯಾವ ಪುರುಷಾರ್ಥಕ್ರಿ ಅಲ್ಲಿ ಕೆರೆಯನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ. ಅಳಿದುಳಿದಂತ ಕೆರೆಗಳು ಈಗ ಆಲ್ರೆಡಿ ಎಷ್ಟೋ ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದಾರೆ, ಈ ಕೆರೆನು ಕೂಡ ಮುಚ್ಚಲಿಕ್ಕೆ ಮುಂದಾಗಿದ್ರು. ಸೊ ಆ ಕಾರಣಕ್ಕೋಸ್ಕರನೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವಿ, ಬಿಬಿಎಂಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ವಿ.
ಇವತ್ತು ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ವೇಸ್ಟೇಜ್ ಅನ್ನು ಹಾಕಬಾರದು, ಕೆರೆ ಕ್ಲೀನ್ ಮಾಡಲಿಕ್ಕೆ ಟೆಂಡರ್ ಅನ್ನು ಕರೆದಿದ್ದೀವಿ ಅಂತ ಇವಾಗ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕೆರೆಯನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದೆ ಬಿಬಿಎಂಪಿಯಲ್ಲಿ ರಸ್ತೆ ನಿರ್ಮಾಣ ಮಾಡುವ ಮುಖಾಂತರ. ಅದು ಎಲ್ಲಿ ರಸ್ತೆ? ಆ ಕೆರೆಯ ಸುತ್ತ ಅಲ್ಲ, ಕೆರೆಯ ಮಧ್ಯಭಾಗದಲ್ಲಿ ರಸ್ತೆ ಮಾಡಲಿಕ್ಕೆ ಹೊರಟಿದ್ದು ಇವರು. ಕೆರೆ ಮಧ್ಯಭಾಗದಲ್ಲಿ ಅದನ್ನೇ ತೋರಿಸಿದ್ವಿ ನಿನ್ನೆ. ಇವತ್ತು ಬಂದರು, ಭೇಟಿ ಕೊಟ್ಟರು, ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ. ಯಾರ್ಯಾರು ಒತ್ತಡ ಇತ್ತೋ ಏನೋ ಗೊತ್ತಿಲ್ಲ, ಯಾರ್ಯಾರು ಎಲೆಕ್ಷನ್ ಟೈಮಲ್ಲಿ ಬೇಳೆ ಬೇಯಿಸ್ಕೊಂಡು ದುಡ್ಡು ಮಾಡ್ಕೊಳ್ಳಿಕ್ಕೆ ಹೊರಟಿದ್ರೋ ಗೊತ್ತಿಲ್ಲ. ಈ ವಿಚಾರದಲ್ಲಿ ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ. ಮಣ್ಣನ್ನು ಫುಲ್ ಹಾಕ್ಬಿಟ್ಟು ನೆಕ್ಸ್ಟು ರೋಡ್ ಮಾಡಲಿಕ್ಕೆ ಹೊರಟಿದ್ರು. ಅಲ್ಲಿ ಇರುವಂಥ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಹೆಲ್ಪ್ ಮಾಡಲಿಕ್ಕೋ ಅಥವಾ ಅಪಾರ್ಟ್ಮೆಂಟ್ ಅವ್ರ ಜೊತೆ ಶಾಮೀಲಾಗಿದ್ರೋ ಇವರು ಗೊತ್ತಿಲ್ಲ, ಅದು ಕೂಡ ಗೊತ್ತಾಗಬೇಕಾಗಿದೆ. ಟ್ಯಾಕ್ಸ್ ದುಡ್ಡು, ಜನರ ಟ್ಯಾಕ್ಸ್ ದುಡ್ಡನ್ನು ಎಷ್ಟು ಈಸಿಯಾಗಿ ಪೋಲ್ ಮಾಡಬಹುದು ಅನ್ನೋದಕ್ಕೆ ಬಿಬಿಎಂಪಿಗಿಂತ ಮತ್ತೊಂದು ಎಕ್ಸಾಂಪಲ್ ಇಲ್ಲ. ಅವ್ರ ದುಡ್ಡಲ್ವಲ್ಲ, ಅವ್ರ ಜೋಬಿನ ದುಡ್ಡಲ್ವಲ್ಲ, ಅವ್ರ ಸಂಬಳದ ದುಡ್ಡಲ್ವಲ್ಲ, ಜನರ ದುಡ್ಡಲ್ವ? ಹೆಂಗಾದರೂ ಹೋಗಲಿ, ಹೆಂಗಾದರೂ ಹಾಳಾಗೋಗ್ಲಿ, ಹಿಂಗೆ ಖರ್ಚು ಮಾಡ್ತಾವ್ರು. ಇರೋ ರಸ್ತೆನೇ ನೆಟ್ಟಕ್ಕೆ ಸರಿ ಮಾಡಲ್ಲ ಇವರು, ಇರೋ ಕೆರೆಗಳನ್ನು ಉಳಿಸ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹಂಸ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ಥಳದಿಂದ. ಹಂಸ, ನೋಡ್ತಾ ಇದ್ವಿ, ತಲೆಕೆಟ್ಟ ಬಿಬಿಎಂಪಿ ಅಂತ ಕಾಣಿಸುತ್ತೆ. ಯಾರೂ ಆಗ್ರಹಿಸಿರಲಿಲ್ಲ, ಅಲ್ಲಿರೋ ಸ್ಥಳೀಯರು ಕೂಡ ಕೇಳಿರಲಿಲ್ಲ. ಅಳಿದುಳಿದಿರುವಂಥ ಕೆರೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ, ಅದನ್ನು ಕೂಡ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟಿದ್ದಂಥದ್ದು ರಸ್ತೆ ಮಾಡುವ ಮುಖಾಂತರ. ಫೈನಲಿ ಈಗ ವಾಪಸ್ ಆಗ್ತಾ ಇದ್ದಾರೆ, ಅಂದರೆ ಆ ರೋಡನ್ನು ತೆರವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಏನು ದುಡ್ಡನ್ನು ಇಷ್ಟು ಈಸಿಯಾಗಿ ಪೋಲ್ ಮಾಡ್ತಾರಲ್ಲ ಅಂತ. ಪೃಥ್ವಿ, ದುಡ್ಡು ಅವ್ರದ್ದಾಗಿದ್ರೆ ಈ ರೀತಿ ಹೇಳ್ತಿರಲ್ಲ, ಯಾಕಂದ್ರೆ ಇದು ಜನರ ತೆರಿಗೆಯ ಹಣ. ಸೊ ಹೀಗಾಗಿ ಅವ್ರಿಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ರಸ್ತೆನೂ ಮಾಡ್ತಾರೆ, ಮತ್ತೆ ಅದನ್ನ ತೆರವನ್ನು ಕೂಡ ಮಾಡ್ತಾರೆ. ಸೊ ಇವತ್ತು ಬೆಳಗ್ಗೆ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ ಅವ್ರು ಬಂದಿದ್ರು, ಅಂದ್ರೆ ನಿನ್ನೆಯಿಂದಲೂ ಕೂಡ ನ್ಯೂಸ್ ಏಟಿನಲ್ಲಿ ಇದ್ರ ಬಗ್ಗೆ ಒಂದು ವರದಿಯನ್ನು ಪ್ರಸಾರ ಮಾಡ್ತಿದ್ವಿ. ಯಾಕೆ ಈ ಒಂದು ರಸ್ತೆ ಅವಶ್ಯಕತೆ ಇತ್ತ, ಯಾಕೆ ಈ ಒಂದು ಬೇರೆಯವರಿಗೆ ಒಂದು ಉಪಯೋಗ ಆಗೋ ರೀತಿಯಲ್ಲಿ ಬಿಬಿಎಂಪಿ ರಸ್ತೆನ ಮಾಡ್ತಿದೆ ಅಂತ. ಸೊ ಈ ಒಂದು ವರದಿ ಪ್ರಸಾರವಾದಂತಹ ಬೆನ್ನಲ್ಲೇ ಅಧಿಕಾರಿಗಳೇ ಇವತ್ತು ಬೆಳಗ್ಗೆನೆ ಫೀಲ್ಡ್ಗೆ ಇಳಿದಿದ್ದಾರೆ. ಸೊ ಈಗ ಬಂದು ಇಲ್ಲಿ ತಮ್ಮ ವರ್ಸೆನೆ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಇದು ತಾತ್ಕಾಲಿಕವಾಗಿ ಮಾಡಿದಂತಹ ರೋಡು, ಇಲ್ಲಿ ಅಂದ್ರೆ ಕೆರೆಯಲ್ಲಿ ಹೂಳನ್ನ ತೆಗಿಬೇಕು ಅನ್ನುವಂತಹ ಒಂದು ಕಾರಣಕ್ಕೆ ಈ ರೋಡನ್ನ ಮಾಡಿದ್ವಿ ಅಂತ ಹೇಳ್ತಾರೆ. ಪೃಥ್ವಿ, ನಾವು ಬೇರೆ ಕೆರೆಗಳಲ್ಲೂ ಕೂಡ ಹೂಳು ತೆಗೆಯೋದನ್ನ ಒಂದು ಕಾರ್ಯವನ್ನ ನೋಡಿದೀವಿ. ಸೊ ಯಾವ ರೀತಿ ಮಾಡ್ತಾರೆ ಅಂತ, ಆ ಕೆರೆಗಳಲ್ಲೆಲ್ಲವೂ ಕೂಡ ಈ ರೀತಿ ರಸ್ತೆನ ಮಾಡಿರಲಿಲ್ಲ. ಸೊ ಅದೇ ಪ್ರಶ್ನೆಯನ್ನು ಕೂಡ ಇಲ್ಲಿ ಇಟ್ಟಾಗ ನಾವು ರವೀಂದ್ರ ಅವರಿಗೆ, ಅವ್ರು ಹೇಳಿದಂತದ್ದು ಈಗ ಇವರು ತಾತ್ಕಾಲಿಕವಾಗಿ ಮಾಡ್ಕೊಂಡಿದ್ರು, ನಾವು ಅದನ್ನ ಮುಚ್ಚಿಸ್ತೀನಿ, ಇವತ್ತಿನಿಂದನೆ ಕೆಲಸವನ್ನ ಇಲ್ಲಿ ಒಂದು ರಸ್ತೆನ ಮಾಡುವಂತಹ ಕೆಲಸವನ್ನ ಸ್ಟಾಪ್ ಮಾಡಿಸ್ತೀವಿ ಅಂತ ಹೇಳಿದರೆ. ಸೊ ಆದ್ರೆ ಇಲ್ಲಿ ಸ್ಥಳೀಯರು ಕೂಡ ಇದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ, ಅವರು ಇನ್ನೂ ಏನಾದ್ರೂ ಬೇಡಿಕೆಗಳನ್ನ ಒತ್ತಡವನ್ನ ಹೇಳ್ತಿದಾರಂತ. ಆ ಸರ್ ನಮಸ್ತೆ ಅಂತ ಸ್ಥಳೀಯರು ಇಲ್ಲಿ. ಸೊ ಈಗ ಬಂದು ಈ ಒಂದು ರಸ್ತೆನ ಮುಚ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಇದು ನಮಗೆ ಸರ್ವಸಮ್ಮತವಲ್ಲ, ಯಾಕಂದ್ರೆ ಅಲ್ಲಿ ಫ್ಲಾಕ್ಸ್ ಹಾಕಿರೋದು ಬಿಬಿಎಂಪಿ ಅವರು, ಇದನ್ನ ಹೂಳು ಎತ್ತಕ್ಕೋಸ್ಕರ ಮಾಡಿರೋದು ಟೆಂಪರರಿ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ನಾನು 2-3 ವರ್ಷ ಹಿಂದ್ಗಡೆ ಹೂಳು ಎತ್ತಿದ್ದಾರೆ, ಎತ್ತಿದಾಗ ಈ ತರದ ಅರೇಂಜ್ಮೆಂಟ್ಗಳು ನಾನು ನೋಡಿರಲಿಲ್ಲ. ಇದೇನು ಹೊಸ ಟೆಕ್ನಾಲಜಿನ? ಮಣ್ಣು ಹಾಕ್ಬಿಟ್ಟು ಹೂಳು ತೆಗೆಯೋದು, ಮತ್ತೆ ಇದು ಹಾಕಿದ್ದು ಮತ್ತೆ ತೆಗೆಯೋದು, ಇದಕ್ಕೆ ಸಾರ್ವಜನಿಕ ಹಣ ವೇಸ್ಟ್ ಆಗುತ್ತಲ್ಲ, ಯಾರು ಕೊಡ್ತಾರೆ? ನಮ್ಮ ತೆರಿಗೆಯಿಂದ ತಾನೇ ಇದು ಆಗ್ತಾ ಇರೋದು. ಇದೇ ಹಣನ ಬೇರೆ ಕಡೆ ಯೂಸ್ ಮಾಡ್ಬೋದಲ್ಲ. ಇದನ್ನ ಹಾಕಕ್ಕೆ ಎಷ್ಟಾಗಿದೆ, ಇದು ತೆಗಿಯಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿ ನೋಡೋಣ. ಅದಕ್ಕೆ ಅಧಿಕಾರಿಗಳು ಏನು ಹೇಳ್ತಾರೆ, ಅವ್ರಿಗೇನಾದ್ರು ಇದ್ರದ್ದು ಮಾಹಿತಿ ಇದೆಯಾ ಅವರಿಗೆ? ಇವತ್ತು ಕಮಿಷನರ್ ನಿಮ್ಮ ಜೊತೆ ಮಾತಾಡೋ ಮುಂದ್ಗಡೆ ಏನು ಹೇಳಿದ್ರು, ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರು. ಯಾವುದೇ ಕಮಿಷನರು ಅಧಿಕಾರಿಗಳ ಗಮನಕ್ಕೆ ಬರಲಾರ್ದಂತಹ ಕಾರ್ಯಗಳು ನಡೀತಾವ ನಮ್ಮ ರಾಜ್ಯದಲ್ಲಿ ಹೇಳಿ ನೋಡೋಣ. ದಯಮಾಡಿ ಹೇಳಿ ಸರ್, ಹೇಳಿ. ಈಗ ಈಗ ಬಂದು ಈಗ ಹಾಕಿದಂತಹ ರಸ್ತೆನ ಮುಚ್ಚತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮಗೆ ಇವಾಗಲೇ ಮುಚ್ಚಬೇಕು ಅಂತ ಏನಾದ್ರೂ ಇದೆಯಾ? ಅಲ್ಲ, ಈಗಲೇ ಎತ್ತಬೇಕು. ಇವತ್ತು ಶುರು ಮಾಡಿದ್ರೆ ಕೆಲಸ ಇವ್ರು ಮಾಡೋದಿಲ್ಲ, ತಡ್ಕೊಂಡು ಹೋಗ್ತಾರೆ. ಬಟ್ ಈಗ ಏನಂದ್ರೆ ಬಂದಿರೋದು ರಿಯಾಲಿಟಿ, ನಮ್ಮ ಸ್ಪೆಷಲ್ ಕಮಿಷನರೇ ಹೇಳ್ತಿದ್ದಾರೆ ನಮಗೆ ಗೊತ್ತಿಲ್ಲ ಈ ಕೆಲಸದ ಬಗ್ಗೆ ಅಂದ್ಬಿಟ್ಟು. ಸೊ ಇಲ್ಲಿಗಾಲಿಟಿ ಅಂದ್ಬಿಟ್ಟು ಅವರೇ ಒಪ್ಕೋತಿದ್ದಾರೆ, ಟೆಂಡರ್ ಆಗಿಲ್ಲ, ಈಗ ವರ್ಕ್ಸ್ ಕಾಲ್ ಮಾಡ್ತೀವಿ ಅಂತಾರೆ, ವರ್ಕ್ ಆರ್ಡರ್ ಕೊಡ್ತೀವಿ ಅಂತಾರೆ. ಸೊ ಅವರೇ ಒಪ್ಕೋಬೇಕಾರೆ ಇದು ಡ್ರಾಮಾ ಆಡಿದೆ. ಯಾರೋ ರೋಡ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ, ಅವ್ರು ಯಾರೋ ದುಡ್ಡು ಮಾಡ್ಕೊಂಡಿದ್ದಾರೆ ಇದರಿಂದ, ಅವ್ರಿಗೆ ಅನ್ಯಾಯ ಆಗತ್ತೆ ಈಗ. ಬಟ್ ನಮಗೇನಂದ್ರೆ ವಿ ಆರ್ ವೆರಿ ಹ್ಯಾಪಿ, ನಮ್ಮ ಲೇಕು ಉಳಿತು, ನಮ್ಮ ಜನ ಪರವಾಗಿ ನಮ್ಮ ಹೊಸಕೆರೆ ಲೇಕು ಫುಲ್ 52 acres 47 acres ಇರೋದು ಈಗ ಆಫ್ಟರ್ ವರ್ಕ್ಸು. ಅದು ಉಳಿದು ಉಳಿದ್ಬಿಟ್ಟು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸಾಕೊಂಡ್ಬಿಟ್ಟು ಇದು ನಮ್ಮ ನಾನು ಯಾವತ್ತು ಮೀಡಿಯಾವ್ರಿಗೆ ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ನೀವೆಲ್ಲ ಇಲ್ದಿಲ್ದವ್ರೆ ಇದು ಅಪ್ರಾಣಿಗೆ ಹಾಕ್ತಾ ಇರಲಿಲ್ಲ. ಇವರು ರೋಡು ಇನ್ನೊಂದು 4 ದಿವಸ ಮುಗಿಸ್ಬಿಟ್ಟಿರೋರು. ಸೊ ಥ್ಯಾಂಕ್ ಯು ವೆರಿ ಮಚ್, ಎಲ್ಲರೂ ಮೀಡಿಯಾ ಹೇಳಬೇಕು, ಆಮೇಲೆ ಸಿಟಿಸನ್ಸ್ಗೂ ಥ್ಯಾಂಕ್ ಯು ಹೇಳಬೇಕು ಅಂತ ಹೇಳ್ತೀನಿ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಎಲ್ಲರೂ ಕೂಡ ಈಗ ಬಿಬಿಎಂಪಿ ಒಂದು ಕೆಂಗಣಿಗೆ ಗುರಿಯಾಗಿರುವಂತದ್ದು ವೃತ್ತಿ ಯಾಕಂತ ಹೇಳಿದ್ರೆ, ಆ ರೋಡ್ ಮಾಡೋದು ಯಾಕೆ, ಈಗ ತೆಗಿಯೋದು ಯಾಕೆ, ನಮ್ಮ ಹಣ ಖರ್ಚಾಗ್ತಿರುವಂತದ್ದು, ಬಿಬಿಎಂಪಿ ಅಧಿಕಾರಿಗಳು ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ.
ಯಾರದ್ದು ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಂಗೆ ಆಗ್ತಿರೋದಲ್ಲಿ. ರೋಡ್ ನಿರ್ಮಾಣ ಮಾಡುವ ಮುಖಾಂತರ ಯಾರ್ಯಾರು ಜೋಬಿಗೆ ದುಡ್ಡನ್ನು ಇಳಿಸ್ಕೊಳಕ್ ಹೊರಟಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆರೆ ಮುಚ್ಚಲಿಕ್ಕೆ ಹೊರಟಿದ್ರು. ಬೆಂಗಳೂರಲ್ಲಿ ಇರುವಂಥದ್ದೇ ಕೆಲವೇ ಕೆಲವು ಕೆರೆಗಳು, ಅದನ್ನು ಕೂಡ ಮುಚ್ಚಿಬಿಟ್ಟು ಅದನ್ನು ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ. ಅಲ್ಲಿನ ಸ್ಥಳೀಯರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನ್ಯೂಸ್ ಏಟಿನ್ ಕೂಡ ಧ್ವನಿಯಾಯಿತು. ನ್ಯೂಸ್ ಏಟಿನ್ನ ಇಂಪ್ಯಾಕ್ಟ್ ಇದು. ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.